ಡೆಲ್ಲಿ ವಿರುದ್ಧ ಬೆಂಗಳೂರು ಬುಲ್ಸ್ ಗೆದ್ದ ನಂತರ ಪ್ರೊ ಕಬಡ್ಡಿ ಅಂಕಪಟ್ಟಿ ಹೇಗಿದೆ? ಬುಲ್ಸ್ ತಂಡಕ್ಕೆ ದೊಡ್ಡ ಆಘಾತ ಆಗಿದೆ. ಗೆದ್ದರೂ ಕೂಡ ನಾವು ಮೇಲ್ಗಡೆ ಹೋಗಿಲ್ಲ. ಪಾಯಿಂಟ್ಸ್ ಟೇಬಲ್ ಹೆಂಗೆ ಕಾಣಿಸ್ತಿದೆ? ದಬಾಂಗ್ದಲ್ಲಿ ಕೆ ಸಿ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ 1 ಪಾಯಿಂಟ್ಗಳಿಂದ ಜಯಭೇರಿ ಬಾರಿಸಿದೆ. ಇದು ಪಿ ಕೆ ಎಲ್ ಸೀಸನಲ್ಲಿ ಮೊದಲ ಜಯ, ನಮಗೆ ಬೇಕಾಗಿತ್ತು. ಪ್ರೊ ಕಬಡ್ಡಿ ಪಾಯಿಂಟ್ಸ್ ಟೇಬಲ್ ಹೀಗಿದೆ. 1 ಪುಣೇರಿ ಪೈಟನ್ಸ್, 2 ಯು ಪಿ ಯೋಧಾಸ್, 3 ತಮಿಳ್ ತಲೈವಾಸ್, 4 ಜೈಪುರ್ ಪಿಂಕ್ ಪ್ಯಾಂಥರ್ಸ್, 5 ದಬಾಂಗ್ದಲ್ಲಿ ಕೆ ಸಿ, 6 ಬೆಂಗಾಲ್, 7 ತೆಲುಗು, 8 ಹರಿಯಾಣ, 9 ಮುಂಬಾ, 10 ಗುಜರಾತ್, 11 ಪಟ್ನಾ, 12 ನಮ್ಮ ಬೆಂಗಳೂರು ಬುಲ್ಸ್ ತಂಡ. ಬೆಂಗಳೂರು ಬುಲ್ಸ್ ತಂಡ ಇವಾಗ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆ ಅಂತಲೇ ಹೇಳ್ಬೋದು. ಬೆಂಗಳೂರು ಬುಲ್ಸ್ ತಂಡ 5 ಪಂದ್ಯದಲ್ಲಿ ಕೇವಲ 1 ಪಂದ್ಯ ಗೆದ್ದಿದೆ. ಅದು ನಿನ್ನೆ ನೈಟ್ ಗೆದ್ದಿರೋದು. 4 ಪಂದ್ಯ ಸೋತಿದೆ, ನಮಗೆ 6 ಅಂಕ ಸಿಕ್ಕಿದೆ. ಬೆಂಗಳೂರು ಬುಲ್ಸ್ ತಂಡ ಗೆಲ್ತಾ ಹೋಗಬೇಕು, ನಾವು ಪಾಯಿಂಟ್ಸ್ ಟೇಬಲಲ್ಲಿ ಮೇಲೆ ಹೋಗ್ತಾ ಹೋಗ್ತೀವಿ. ಬೆಂಗಳೂರು ಬುಲ್ಸ್ ತಂಡಕ್ಕೆ ದೊಡ್ಡ ಆಘಾತ ಎದುರಾಗಿದೆ ಮುಂದೆ ಅಂತಲೇ ಹೇಳ್ಬೋದು. ಇನ್ನೆಲ್ಲ ಪಂದ್ಯ ಕೂಡ ಗೆಲ್ಲಲೇಬೇಕಾದಂಥ ಅನಿವಾರ್ಯವಿದೆ. ಪಟ್ನಾ ಪೈರೇಟ್ಸ್ ತಂಡ ಕೂಡ ಮೇಲ್ಗಡೆ ಇದೆ, ಓಕೆ ಓಕೆ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ತೆಲುಗು ಟೈಟನ್ಸ್ ಒಂದು ಸ್ವಲ್ಪ ಮೇಲೆ ಮುನ್ನುಗ್ಗಿದೆ. ಪುಣೇರಿ ಪೈಟನ್ಸ್ ತಂಡ 1 ಟೀಮ್ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊತಾನೆ ಇದೆ. ಇವು ಮುಂಬೈ ಯು ಪಿ ಯೋಧಾಸ್ ಕೂಡ ಸಖತ್ತಾಗಿ ಆಡ್ತಿದೆ ಅಂತ ಹೇಳ್ಬೋದು. ತಮಿಳ್ ತಲೈವಾಸ್, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎಲ್ಲರೂ ಕೂಡ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಲಾಸ್ಟ್ ಮ್ಯಾಚು ಫಾರ್ಮ್ಗೆ ಬಂದಿದ್ದಾರೆ. ಇದು ಬೆಂಗಳೂರು ಬುಲ್ಸ್ ಅಭಿಮಾನಿಗೆ ಬೇಕಾಗಿರೋದು. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ. ಇದು ನಮ್ಮ ಹೊಸ ಪಾಯಿಂಟ್ಸ್ ಟೇಬಲ್. ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ದೊಡ್ಡ ಆಘಾತ ಆಗಿದೆ. ಗೆದ್ದ ನಂತರ ಪಟ್ನಾ ಪೈರೇಟ್ಸ್ ತಂಡದ ವಿರುದ್ಧ ನಾವು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡಬೇಕು. ಮುಂಬರುವ ಪಂದ್ಯದಲ್ಲಿ ಪಟ್ನಾ, ಯು ಪಿ ಯೋಧಾಸ್, ತೆಲುಗು ಟೈಟನ್ಸ್ ಎಲ್ಲರ ವಿರುದ್ಧ ಕೂಡ ಮ್ಯಾಚ್ ಆಡ್ತೀವಿ. ನೋಡ್ಕೊಂಡು ಆಡಿದ್ರೆ ಬೆಟರು. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಬೆಂಗಳೂರು ಬುಲ್ಸ್ ಜೈ ಅಂತ ಇವಾಗಲೇ ಕಮೆಂಟ್ ಮಾಡಿ.